ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ಗೆ ನಿನ್ನೆ ಒಂದು ವಿಡಿಯೋ ಹಾಕಿದೆ. ಸೊ ಆ ವಿಡಿಯೋದಲ್ಲಿ ಮೋಸ್ಟ್ ಆಫ್ ದಿ ಕಮೆಂಟ್ಸ್, ಅಂದರೆ 90% ಕಮೆಂಟ್ಸ್ ಬಂದಿರೋದು ರೀ ಎಕ್ಸಾಮ್ ಮಾಡೋದಕ್ಕೆ. ಒಂದು ಮನವಿಯನ್ನು ಮಾಡಿಕೊಳ್ಳಿ ಸರ್ಕಾರಕ್ಕೆ, ರೀ ಎಕ್ಸಾಮ್ ಆಗಬೇಕು. ಬಿಕಾಸ್ ಈಗ ಆಲ್ರೆಡಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅನ್ಯಾಯ ಆಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ನೋದು ಈಗ ಆಲ್ರೆಡಿ ಡೀಟೇಲ್ಡ್ ಆಗಿ ಗೊತ್ತಾಗಿದೆ. ಸೊ ಪ್ರಜಾವಾಣಿ ದಿನಪತ್ರಿಕೆಯವರು ಪ್ರತಿದಿನ ಕೂಡ ಇದ್ರ ಬಗ್ಗೆ ವರದಿಯನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ಹಲವಾರು ಜನ ಕನ್ನಡ ಚಲನಚಿತ್ರದ ನಿರ್ಮಾಪಕರಾಗಿರ್ಬೋದು, ಆ್ಯಂಡ್ ಒಂದಿಷ್ಟು ಜನ ಕವಿಗಳು, ಸಾಹಿತಿಗಳು ಎಲ್ಲರೂ ಕೂಡ ಈ ವಿಚಾರಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಏನಾದರೂ ಮಾಡಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಮರುಪರೀಕ್ಷೆಯನ್ನು ಮಾಡಿಸಿ ಅಂತ. ಸೊ ಹಿಂದೆ ಕೂಡ ನಾವು ಅದನ್ನು ಹೇಳಿದ್ದೆ, 2017-18 ಬ್ಯಾಚ್ನವರಿಗೆ ಅವಕಾಶ ಕೊಡಿ ಅಂತ ಪೋಸ್ಟ್ಪೋನ್ಗಾಗಿ ಹೋರಾಟ ಮಾಡಿದ್ವಿ. ಹೋರಾಟ ಕೊನೆಯ ದಿನಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಡೆಯಿತು. ಬಟ್ ಪರೀಕ್ಷೆಯನ್ನು ಆ್ಯಸ್ ಇಟ್ ಈಸ್ KPSC ಅವರು ತಮ್ಮ ಹಠದ ಮೂಲಕ ನಡೆಸಿಬಿಟ್ರು. ಬಟ್ ಈಗ ನಾವು ರೀ ಎಕ್ಸಾಮ್ಗೆ ಕೂಡ ಅದನ್ನು ಮಾಡಿದ್ರು, ಅದನ್ನು ಕೂಡ ಅವರು ಹೇಗಾದರೂ ಮಾಡ್ತಾ ಬುದ್ಧಿವಂತಿಕೆಯಿಂದ ತಡೆಯೋದ ಕೆಲಸವನ್ನು ಮಾಡ್ತಾರೆ. ಈಗ ಆಲ್ರೆಡಿ ತುಂಬ ಕ್ವಿಕ್ಕಾಗಿ ಕೆ ಆನ್ಸರ್ ಬಿಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಬೇಗ ಕೆ ಆನ್ಸರ್ ಬಂದಿರೋದು. ನಾನು ನೋಡಿರೋ ಹಾಗೆ ಕೆ ಆನ್ಸರ್ ಅಷ್ಟು ಬೇಗ ಬಂದಿದೆ. ಆ್ಯಂಡ್ ಗ್ರೇಸ್ ಮಾರ್ಕ್ಸ್ ಯಾವುದೂ ಇಲ್ಲ, ಅವರು ನಮ್ಮದೇ ಸರಿ ಅನ್ನೋ ವಾದದಲ್ಲಿದ್ದಾರೆ. ಇನ್ನು ಪರೀಕ್ಷಾ ನಿಯಂತ್ರಕರಾಗಿದ್ದಂಥ KPSC ಅಜ್ಞಾನೇಂದ್ರ, ಆ್ಯಕ್ಚುಲಿ ಅವ್ರ ಹೆಸರು ಜ್ಞಾನೇಂದ್ರ, ಬಟ್ ಅವರಿಗೆ ಅಜ್ಞಾನವೇ ತುಂಬಿಕೊಂಡಿದೆ ತಲೆಯಲ್ಲಿ. ಅವರು ಒಂದು ಟ್ವೀಟ್ ಮಾಡಿದರು ಎಕ್ಸ್ ಖಾತೆಯಲ್ಲಿ, ನನಗೆ ಈ ರೀತಿ ಮೆಮ್ಸ್ಗಳು ಮಾಡೋದು, ಮೀಮ್ಸ್ಗಳು ಅವೆಲ್ಲ ಇಷ್ಟ ಅಂತೆ. ಅಂದರೆ ನಾವು ಈ ಕ್ವಶನ್ ಪೇಪರ್ ಬಗ್ಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಪಾಪ ತಮ್ಮ ನೋವನ್ನು ಹೇಳ್ಕೊಂಡಿದ್ರು, ಅದನ್ನು ಅವರೊಂದು ಸ್ಕ್ರೀನ್ಶಾಟ್ ಹೊಡೆದು ಅದನ್ನೊಂದು ಕ್ರಿಯೇಟ್ ಮಾಡಿ ಒಂದು ಟ್ವೀಟ್ ಮಾಡಿದರು. ಸೊ ಅವರು ಉತ್ತರ ಪ್ರದೇಶದ ಐ ಎ ಎಸ್ ಅಧಿಕಾರಿ ಇಲ್ಲಿ ಕರ್ನಾಟಕದ ಕೇಡಾರು, ಬಟ್ ಅವ್ರದ್ದು ಉತ್ತರ ಪ್ರದೇಶ. ಸೊ ಅವರು ಈ ರೀತಿ ಮಾಡಿದಾದಮೇಲೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡ್ರು. ಈಗ ಅವರು ಎಕ್ಸ್ ಖಾತೆಯಿಂದಲೇ ನಿಷ್ಕ್ರಿಯ, ಅಂದರೆ ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಸೊ ಈಗ ಉಳಿದಿರೋದು ಯಾರು, ನಮ್ಮ ಮಾನ್ಯ ಸಾಹೇಬರು, ಕ್ಯಾಬಿನೆಟ್ ಸೆಕ್ರೆಟರಿ ಅವರು, CM ಆಪ್ತ ಕಾರ್ಯದರ್ಶಿ ಆದಂಥ ಲತೀಖ್ ಅವರು. ಸೊ ಅದರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರು, ಇವರೆಲ್ಲರೂ ಕೂಡ ಉತ್ತರ ಕೊಡಬೇಕು. ಏನು ಮಾಡಿದ್ದೀರಾ ಪ್ರಶ್ನೆ ಪತ್ರಿಕೆಯಲ್ಲಿ, ಏನೆಲ್ಲ ವಿಚಾರಗಳಾಯಿತು, ಯಾಕೆ ಈ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿ ನೀವು ತೆಗೆದ್ರಿ, ಇದರಲ್ಲಿ ಯಾರ್ಯಾರ ಒಂದು ಕೈವಾಡಗಳಿವೆ ಈ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡೋದರಲ್ಲಿ ಅಂತ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಬರೀ ಗೊಂದಲಗಳೇ ತುಂಬಿಕೊಂಡಿವೆ. ಈಗ ಆಲ್ರೆಡಿ ಹಲವಾರು ಜನ ಇದ್ರ ಬಗ್ಗೆ ಟ್ವೀಟ್ ಮಾಡ್ತಾಯಿದ್ರು. ಬರೀ ಟ್ವೀಟ್ ಮಾಡೋದು, ರಿಪೋಸ್ಟ್ ಮಾಡೋದ್ರಿಂದ ನೋ ಯೂಸ್. ಈಗ ಆಲ್ರೆಡಿ ಏನು ಪೋಸ್ಟ್ಮನ್ ಬಗ್ಗೆ ಹೋರಾಟ ನಡೆಯುತ್ತಲ್ಲ, ಅದೇ ಮಾದರಿಯ ಒಂದು ಹೋರಾಟ ನಡೀಬೇಕು. ಬಟ್ ನಡೀಬೇಕಂದ್ರೆ ಎಲ್ಲರ ಬೆಂಬಲ ಬೇಕು. ಈ ಹಿಂದೆ ಯಾರು ಹೋರಾಟಕ್ಕೆ ನೇರವಾಗಿ ಬಂದು ಭಾಗವಹಿಸಿದ್ರಿ, ಅವರಿಗೆ ಈ ವಿಚಾರದಲ್ಲಿ ಇನ್ನೊಂದು ಕಿವಿ ಮಾತು ಹೇಳ್ತೀನಿ. ಈ ಬಾರಿ ಕೂಡ ನೀವು ಆ ಹೋರಾಟಕ್ಕೆ ಬನ್ನಿ. ಆ್ಯಂಡ್ ಯಾರು ಈ ಹಿಂದೆ ನಾವು ಹೋರಾಟ ಮಾಡುವಾಗ ಕೆಲವೊಂದಿಷ್ಟು ಜನ ಹೇಳಿದ್ರೆ ಬಿಡಿ ಅದೆಲ್ಲ ಯಾಕೆ ಪೋಸ್ಟ್ಪೋನ್ ಹೋರಾಟ ಸುಮ್ಮನೆ ಅಂತ, ಅಂಥವ್ರಿಗೇನಾದರೂ ನಿಮಗೆ ನಿಜವಾಗಲೂ ಅನ್ಯಾಯ ಆಗಿದೆ ಅನ್ನೋದಾದರೆ ಸದ್ಯದಲ್ಲಿ ಅಕ್ಷ ಒಂದು ಸಂಘಟನೆಯನ್ನು ಸಂಪರ್ಕಿಸಿ ಹೇಗಾದರೂ ಮಾಡಿ ಕಾಂತ್ ಕುಮಾರ್ ಸರ್ ಅವರಿಗೆ ಒತ್ತಾಯವನ್ನು ಮಾಡಿ ಈಗ ಆಲ್ರೆಡಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟಕ್ಕೆ ಒಂದು ರೂಪುರೇಷೆಯನ್ನು ರೆಡಿ ಮಾಡ್ಕೊಳ್ತಾ ಇವೆ. ಸೊ ಅಕ್ಷಯ ಸಂಘಟನೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಿದೆ. ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿ ಅಟ್ಲೀಸ್ಟ್ ಇದು ಒಂದು ಆಗಿರೋ ಅನ್ಯಾಯವನ್ನು ಆದರೂ ಹೇಳ್ಕೊಳ್ಳೋಣ. KAS ಅಧಿಕಾರಿಗಳಾಗಬೇಕಾದ್ರೆ ನಿಮಗೆ ಒಂದು ನೈತಿಕ ಮೌಲ್ಯಗಳಿರಬೇಕು. ಮುಂದೆ ನೀವು ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಕಣ್ಣು ಮುಂದೆ ಅನ್ಯಾಯ ನಡೆಯುತ್ತೆ, ಅಕ್ರಮ ನಡೆಯುತ್ತೆ ಅಂದರೆ ಸುಮ್ಮನೆ ನೋಡ್ಕೊಂಡು ಕುರ್ಚಿ ಮೇಲೆ ಕೂಡ್ತೀನಿ ಅನ್ನೋ ಭ್ರಷ್ಟಾಧಿಕಾರಿಗಳಾಗೋದು ಬೇಡ. ಇಲ್ಲಿ 384 ಭ್ರಷ್ಟಾಧಿಕಾರಿಗಳೇನಾದರೂ ನೇಮಕ ಆದರೆ ಇಡೀ ವ್ಯವಸ್ಥೆಯ ಒಂದು ಕರಪ್ಷನ್ಗೆ ಹೋಗ್ಬಿಡುತ್ತೆ. ಸೊ ಆ ವ್ಯವಸ್ಥೆಯ ಕರಪ್ಷನ್ ಮೀನ್ಸ್ ಆ ಭ್ರಷ್ಟತೆಯನ್ನು ತಪ್ಪಿಸ್ಬೇಕಂದ್ರೆ ಏನಾದರೂ ಮಾಡಿ ಪ್ರಾಮಾಣಿಕ ಅಧಿಕಾರಿಗಳು ಈ ನೇಮಕಾತಿಯಲ್ಲಿ ಒಳ ಹೋಗುವಂತೆ ಮಾಡಬೇಕು. ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕು. ಸೊ ದಯವಿಟ್ಟು ಈ ವಿಚಾರವನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಸುಮ್ಮನೆ ಏನೋ ಒಂದು ಸಣ್ಣ ಪುಟ್ಟ ಪರೀಕ್ಷೆ ಅಲ್ಲ, ಒಂದು ಆಡಳಿತಾತ್ಮಕ ಹುದ್ದೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಹುದ್ದೆ. ಆಯಿತಾ, KAS ಇದು ಹೆಂಗೆ UPSC ರೀತಿ ಹೋಗಲಿ, ಅವ್ರು ಏನಾದರೂ ಪ್ರಯೋಗ ಮಾಡ್ತೀವಿ ನಾವು ಕ್ವಶನ್ ಪೇಪರ್ಗೆ ಅನ್ನೋಂಗಿದ್ರೆ ಬಿಫೋರ್ ಆಗಿ ತಿಳಿಸ್ಬಿಡ್ಬೇಕಾಗಿತ್ತು. ಇದು ಇಂಗ್ಲೀಷ್ ಮೀಡಿಯಮ್ಗೆ ಪೇಪರ್ ತೆಗಿತೀವಿ ನಾವು, ಈ ರೀತಿ ಇದೆ, ನಾವು ಸಿಲೆಬಸ್ಸನ್ನು ಸ್ವಲ್ಪ ಚೇಂಜ್ ಮಾಡ್ತೀವಿ, ಆ್ಯಸ್ ಇಟ್ ಇಸ್ ನೀವು ನೋಟಿಫಿಕೇಷನಲ್ಲಿ ಕೊಟ್ಟಂತೆ ಕೊಡೋಲ್ಲ ಕ್ವಶನ್ ಅಂತ, ಏನೂ ಇಲ್ಲದೆ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದಿದ್ದಾರೆ. ಇನ್ನೊಂದು KPSC ಬಗ್ಗೆ ನನಗೆ ಇವತ್ತೊಂದು ವಿಚಿತ್ರ ಮಾಹಿತಿ ಸಿಕ್ಕಿರೋದು ಏನು ಅಂದರೆ, KPSC ಹಿಂದಿನ ಒಂದು 2017 ಗೆಜೆಟ್ ಪ್ರೊಫೆಷನಲ್ ನೋಟಿಫಿಕೇಷನ್ ಟೈಮಲ್ಲಿ ಒಬ್ಬ ಅಭ್ಯರ್ಥಿ ಕ್ಯಾಶ್ ಆ್ಯಂಡ್ ಇನ್ಕಮನ್ನು ಅಪ್ಲೋಡ್ ಮಾಡಿರ್ತಾನೆ. ಸೊ ಅದೊಂದಿಷ್ಟು ಮಸ್ಕಾಗಿರುತ್ತೆ, ಕ್ಲೀನಾಗಿ ಅದರಲ್ಲಿ ID ನಂಬರು ಒಂದಿಷ್ಟು ನೇಮ್ ಓದು ಕಾಣಿಸಿರಲ್ಲ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಟೈಮಲ್ಲಿ ಅದನ್ನು ನೋಡಿ ಅದನ್ನು ರಿಜೆಕ್ಟ್ ಮಾಡಿ ಅದಾದ ನಂತರ ಅದು ಕೋರ್ಟ್ಗೆ ಹೋಗಿ ಕೋರ್ಟ್ ಮೂಲಕ ಹೋರಾಟ ಮಾಡಿ ಆ ಒಂದು ವಿಚಾರದಲ್ಲಿ ಗೆಲ್ತಾನೆ. ಅಂದರೆ KPSC ಅವ್ರು ಹೇಗೆಂದರೆ, ನಾವು ಅಪ್ಲಿಕೇಶನ್ ಹಾಕುವಾಗ ಒಂದಾಗುವ ಮಿಸ್ಟೇಕ್ನ ಅವ್ರು ಹಿಡಿತಾರೆ. ಇವತ್ತು ಅವ್ರು ಇಡೀ ಪ್ರಶ್ನೆ ಪತ್ರಿಕೆ ತುಂಬ ಮಿಸ್ಟೇಕ್ಸ್ ಮಾಡಿದ್ದಾರೆ. ಸೊ ಇದನ್ನು ಯಾರು ಕೇಳಬೇಕು? ಸದ್ಯದಲ್ಲೇ KPSC ಇದಕ್ಕೆ ಪ್ರೆಸ್ ನೋಟ್ ರಿಲೀಸ್ ಮಾಡಿ ಒಂದು ಕ್ಲಾರಿಟಿ ಕೊಡಬೇಕು. ನಾವು ಗ್ರೇಸ್ ಮಾರ್ಕ್ಸ್ ಕೊಡ್ತೀವಾ ಅಥವಾ ಏನು ಮಾಡ್ತೀವಿ, ಇದು ಯಾಕೆ ಹಿಂಗಾಯಿತು ಅಂತ. ಇಲ್ಲದೆ ಹೊರತು ಹೋರಾಟಕ್ಕೆ ವಿದ್ಯಾರ್ಥಿಗಳು ರೆಡಿ ಆಗ್ತಾರೆ. ಸೊ ನೀವು ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ರೆಡಿ ಆಗಬೇಕಾಗತ್ತೆ, ಬೇರೆ ಏನೂ ಆಪ್ಷನ್ ಇಲ್ಲ. ಸೊ ಇನ್ನೊಂದಿಷ್ಟು ಜನಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು
ನಾವು ಇಲ್ಲಿ ಏನೋ ಹಿತಾಸಕ್ತಿ, ಸ್ವಯಂ ಹಿತಾಸಕ್ತಿ ಯಾರ್ದು ಇಲ್ಲ. ನಾನು ಒಬ್ಬನಿಲ್ಲಿ ಏನೋ ಉದ್ಧಾರ ಆಗಬೇಕು ಅಥವಾ ನನಗೇನು ನಾನು ಪಾಸ್ ಆಗಿಬಿಟ್ಟಿದ್ದೀನಿ, ನಾನು ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ ಅನ್ನೋದಲ್ಲ. ಪ್ರತಿಯೊಬ್ಬರ ಒಂದು ಹಿತಾಸಕ್ತಿಯನ್ನು ಕೂಡ ನಾವು ನೋಡಬೇಕು. ನಾನು ಹೇಳ್ತೀನಿ, ಈಗ ಹಂಗೇನು ಹೇಳ್ತೀನಿ, ನಾನು ಈ ವಿಚಾರದಲ್ಲಿ ನನ್ನ ಸ್ವಂತ ಲಾಭ ಏನೂ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾತ್ರ ನಾವು ಈ ಹೋರಾಟವನ್ನು ಮಾಡೋಣ. ಅದು ತುಂಬ ಜನ ಈಗ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ರೀ ಎಕ್ಸಾಮ್ಗೋಸ್ಕರ. ಸೊ ಆ ಕಾರಣಕ್ಕೆ ನಾನು ಇದನ್ನ ಹೇಳ್ತಿರೋದು. ಇದು ಸದ್ಯಕ್ಕೆ ನನಗೆ ಸಿಕ್ಕಿರೋ ಎಲ್ಲ ಡಾಟಾವನ್ನು ನಾನು ಅಕ್ಷರ ಸಂಘಟನೆಗೆ ಮುಟ್ಟಿಸ್ತೀನಿ. ಸೊ ನೋಡೋಣ ನೆಕ್ಸ್ಟ್ ಇದರ ಬಗ್ಗೆ ಏನು ನಿರ್ಧಾರ ತೊಗೊಳ್ತಾರೆ ಅನ್ನೋದನ್ನು, ಇದ್ರ ಬಗ್ಗೆ ಮಾಹಿತಿಯನ್ನು ಚರ್ಚೆ ಮಾಡಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.